ಇನ್ನು ಮುಂದೆ ಸಿದ್ಧಿಗೆ ಹೋಗೋಣ. ಪುನೀತ್ ರಾಜ್ಕುಮಾರ್ ಸಾವಿನ ಬಳಿಕ ದೊಡ್ಡ ಮನೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಸಾಕಷ್ಟು ನೋವಿನ ಸಂಗತಿಗಳು ವರದಿಯಾಗಿದ್ದಾವೆ. ದುರದೃಷ್ಟಕರ ಸಂಗತಿಗಳು ಸಾಕಷ್ಟು ಕೇಳಿ ಬರ್ತಾನೆ ಇದ್ದಾವೆ ರಾಜ್ಕುಮಾರ್ ಅವರ ಫ್ಯಾಮಿಲಿಯಲ್ಲಿ. ಸೊ ಪುನೀತ್ ರಾಜ್ಕುಮಾರ್ ಅವರಿಂದ ಶುರುವಾಗಿ ಈಗ ಸ್ಪಂದನ, ರಾಘವೇಂದ್ರ ರಾಜ್ಕುಮಾರ್ ಅವರ ಪತ್ನಿ ಸ್ಪಂದನ, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಎಲ್ಲ ಒಂದೇ ಕುಟುಂಬ ಇವ್ರದ್ದು. ಹಾಗಾಗಿ ರಾಜ್ಕುಮಾರ್ ಕುಟುಂಬದಲ್ಲಿ ಈ ರೀತಿಯ ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಏನೆಲ್ಲ ಆಗಿದೆ ಈ ಒಂದು ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ಅಂತ ಬೇರೆ ಬೇರೆ ಪ್ರಕರಣ ನೋಡೋದಾದರೆ, ಪುನೀತ್ ರಾಜ್ಕುಮಾರ್ ಅವರು 2021 ಅಕ್ಟೋಬರ್ 29 ತಾರೀಕು ಅವತ್ತು ಅಪ್ಪು ಸಾವನ್ನಪ್ಪಿದ್ರು. ಫಿಟ್ನೆಸ್ಗೆ ತುಂಬ ಮಹತ್ವ ಕೊಡ್ತಾ ಇದ್ದಂಥ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ನಿಧನ ಆದರು. ಯಾರು ಕೂಡ ನಂಬಕ್ಕೆ ಸಾಧ್ಯ ಇರಲಿಲ್ಲ, ಅವರ ನಿಧನ ಅನ್ನು ಅರಗಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಅಸಂಖ್ಯಾತ ಅಭಿಮಾನಿಗಳಿಗೆ ದಿಕ್ಕೇ ತೋಚಿದಂತಾಯಿತು. ಆ ನೋವು ಇವತ್ತು ಕೂಡ ಮರೆಯುವಂಥದ್ದು ಅಲ್ಲ. 2021 ಅಕ್ಟೋಬರ್ 29 ಇದಾದ ಕೆಲವೇ ತಿಂಗಳಲ್ಲಿ ಅಂದರೆ 2022 ಫೆಬ್ರವರಿ 20 ಪುನೀತ್ ರಾಜ್ಕುಮಾರ್ ಅವರ ತಂದೆ ರೇವಾನಾಥ್ ಅವರು ಕೂಡ, ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ತಂದೆ, ಪುನೀತ್ ರಾಜ್ಕುಮಾರ್ ಅವರ ತಂದೆ ರೇವಾನಾಥ್ ಕೂಡ ಸಾವನ್ನಪ್ತಾರೆ. ಮೊದಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡ ನೋವಲ್ಲಿರ್ತಾರೆ. ಅದಾದ 4 ಅವ್ರ ತಂದೆ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ತಂದೆ ಸಾವನ್ನು ಆಪ್ತಾರೆ. 2022 ಫೆಬ್ರವರಿ 20 ರೇವಾನಾಥ್ ಮೃತಪಡ್ತಾರೆ. ಒಂದು ಕಡೆ ಗಂಡನ ಸಾವಿನ ನೋವನ್ನು ಇನ್ನೂ ಮರೆತಿರಲ್ಲ ಅಶ್ವಿನಿ ಅವರು, ಅಷ್ಟೊತ್ತಿಗಾಗಲೇ ತಂದೆ ಕೂಡ ವಿಧಿವಶರಾಗ್ತಾರೆ. ಅಶ್ವಿನಿ ಗಂಡ ಮತ್ತು ತಂದೆಯನ್ನು ಕಳೆದುಕೊಂಡು ಸಾಕಷ್ಟು ನೋವನ್ನು ಅನುಭವಿಸ್ತಾರೆ. ಇನ್ನು ತೀರಾ ಇತ್ತೀಚೆಗೆ ಪರೋತ್ತಮ ರಾಜ್ಕುಮಾರ್ ಅವರ ತಮ್ಮನ ಮಗ ಸೂರಜ್ ಅವರು ಅಂದರೆ ಜೂನ್ 24, 2023 ಇದೇ ವರ್ಷ ಒಂದು ಅಪಘಾತ ಆಗುತ್ತೆ ಅವರಿಗೆ ಮೈಸೂರು ಹತ್ರ. ಈ ಅಪಘಾತದಲ್ಲಿ ಕಾಲನ್ನು ಕಳ್ಕೊಂಡಿದ್ದಾರೆ. ಜೂನ್ 24 ಬೈಕ್ನಲ್ಲಿ ಪ್ರಯಾಣ ಮಾಡ್ತಿದ್ದ ಸೂರಜ್ಗೆ ಲಾರಿಯೊಂದು ಡಿಕ್ಕಿ ಹೊಡೆಯುತ್ತೆ. ಈ ಅಪಘಾತದಲ್ಲಿ ಅವರ ಬಲಗಾಲು ಸಂಪೂರ್ಣ ನಜ್ಗುಜ್ಜಾಗಿದೆ. ಅದರ ಪರಿಣಾಮವಾಗಿ ಅವರ ಕಾಲನ್ನು ವೈದ್ಯರು ಕತ್ತರಿಸಬೇಕಾದಂಥ ಅನಿವಾರ್ಯ ಇತ್ತು, ಕತ್ತರಿಸಿದ್ದಾರೆ. ಹೀರೋ ಆಗಬೇಕು ಅನ್ನೋ ಕನಸನ್ನು ಹೊಂದಿದ್ರು ಸೂರಜ್, ಆದರೆ ಈ ಒಂದು ಅಪಘಾತದಿಂದ ಅದು ಸಾಧ್ಯ ಆಗಿಲ್ಲ. ಇದರಿಂದ ರಾಜ್ಕುಮಾರ್ ಕುಟುಂಬ ತುಂಬ ದೊಡ್ಡ ನಷ್ಟವನ್ನು ಅನುಭವಿಸುವಂತಾಯಿತು. ಇನ್ನು ಆಗಸ್ಟ್ 6 ಈಗಾಗಿರೋದು, 7 ನಿಮ್ಗೆ ಗೊತ್ತಾಗಿದೆ ನಮಗೆ. ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಟೂರ್ ಹೋಗಿದ್ದರು ಬ್ಯಾಂಕಾಕ್ಗೆ, ಅಲ್ಲಿ ಹೃದಯಾಘಾತ ಆಗಿದೆ. ಈಗ ಸ್ಪಂದನ ಕೂಡ ಮೃತಪಟ್ಟಿದ್ದಾರೆ. ಸೊ 2021 ಅಕ್ಟೋಬರ್ 29 ಈವರೆಗೆ ಸುಮಾರು 4 ದುರಂತಗಳು ರಾಜ್ಕುಮಾರ್ ಕುಟುಂಬದಲ್ಲಿ ಆಗಿದ್ದಾವೆ. ಒಂದು ರೀತಿ ನೋವಿನ ಮೇಲೆ ನೋವು, ನೋವಿನ ಮೇಲೆ ನೋವು ಮರುಕಳಿಸ್ತಾ ಇದೆ ರಾಜ್ ಫ್ಯಾಮಿಲಿಗೆ. ಸೊ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೂಡ ಆಸೆ ಮಾಡೋಣ. ಈ ಒಂದು ನೋವಿಂದ ರಾಜ್ ಫ್ಯಾಮಿಲಿ ಹೊರಗಡೆ ಬರಬೇಕು, ದೊಡ್ಡ ಮನೆ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅಂತ ಹೋಯ್ತಾನೆ. ಯೋಸಿನ ಇದು ಇವೆಷ್ಟು ಇವೆಲ್ಲ ಕೂಡ ಸ್ಪಂದನ ಅವ್ರಿಗೆ ಸಂಬಂಧಪಟ್ಟ ಸುದ್ದಿಗಳು. ಸಾಕಷ್ಟು ಇದೆ, ಸಾಕಷ್ಟು ಜನ ಇವತ್ತು ಅವರ ಮನೆ ಬಳಿ ಬರ್ತಾಯಿದ್ರು. ಶಿವರಾಮ್ ಅವ್ರ ಮನೆ ಬಳಿ ಮುನ್ರತ್ನ ಆಗಿರ್ಬೋದು, ಜೈಮಾಲ ಆಗಿರ್ಬೋದು, ಅದಾದಮೇಲೆ ಡಾಕ್ಟರ್ ಅಶ್ವಥ್ ನಾರಾಯಣ ಮಾಜಿ DCM, ಹೀಗೆ ರಾಜಕಾರಣಿಗಳು, ಸಿನಿಮಾ ನಟರು, ಸಿನಿಮಾ ನಿರ್ಮಾಪಕರು ಎಲ್ಲರೂ ಕೂಡ ಬಂದು ತಮ್ಮ ನೋವನ್ನು ಹಂಚ್ಕೊಳ್ತಾ ಇದ್ರು. ಎಲ್ಲರೂ ಹೇಳಿದ್ದೊಂದೇ, ಸಾಯುವ ವಯಸ್ಸಾಗಿರಲಿಲ್ಲ, ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿದ್ದರು, ಅನ್ಯೂನ್ಯವಾಗಿದ್ದರು ಗಂಡ ಹೆಂಡತಿ, ಬಟ್ ಹಿಂಗಾಗೋಯ್ತಲ್ಲ ಅಂತ ಬೇಜಾರನ್ನು ಹೊರಹಾಕ್ತಾಯಿದ್ರು, ನೋವನ್ನು ಹೊರಹಾಕ್ತಾಯಿದ್ರು, ಕಣ್ಣೀರಿರ್ತಾಯಿದ್ರು. ಸೊ ನಾಳೆ ಅವರ ಮೃತದೇಹ ಬರಬಹುದು. ಮತ್ತಷ್ಟು ಅಪ್ಡೇಟ್ಸ್ ನಾಳೆ ಬೆಳಗ್ಗೆಯಿಂದ ನಿಮಗೆ ಕರ್ನಾಟಕ TVಯಲ್ಲಿ ನಿರಂತರವಾಗಿ ಸಿಗುತ್ತೆ ಅಪ್ಡೇಟ್ಸ್. ನೋಡ್ತಾಯಿರಿ ಕರ್ನಾಟಕ TV ಈಗ.